ವೀಕ್ಷಕರೇ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದ್ರ ಬಗ್ಗೆ ಮಾತಾಡಿ. ಬೈರ್ನಳ್ಳಿ, ನಮ್ದು ಬಿ ಎಂ ಸಿದ್ದಪ್ಪ ಅಂತ ಬೈರ್ನಳ್ಳಿ. ತಲೆ ಮೇಲೆ ತೆಂಗಿನಕಾಯಿ ಹೊಡಿತಾರಲ್ಲ, ಅದ್ರ ಪವಾಡ ಏನಿದೆ ಅಂತ ಡೀಟೇಲ್ ಹೇಳಿ. ಕನಕ ಸಂಘದಿಂದ ನಮ್ಮ ಗುರುಗಳಾಗಿರ್ತಕ್ಕಂಥ ಶ್ರೀ ನಂಜುಂಡ ಆರಾಧ್ಯರು ಇದು ತೆಂಗಿನ ಕಾಯಿ ಪವಾಡದಲ್ಲಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಏನಂದರೆ ಆ ಪ್ರಭಾವದಿಂದ ಆ ತೆಂಗಿನಕಾಯಿ ಪವಾಡ ಅಂತಂದರೆ ಆ ದೇವರ ಕೃಪೆಯಿಂದ ದೇವರನ್ನು ಆರಾಧಿಸಿ ಒಂದು ಭಕ್ತಿ ಭಾವಗಳಿಂದ ದೇವರನ್ನು ಆರಾಧಿಸಿ ಅವರ ವೀರಭದ್ರ ಸ್ವಾಮಿಯನ್ನು ಖಡ್ಗವನ್ನು ಪ್ರವಚನೆ ಮಾಡಿ ಆ ಖಡ್ಗದಿಂದ ಎಷ್ಟು ಭಕ್ತಿ ಭಾವದಿಂದ ನಾವು ಖಡ್ಗವನ್ನು ಪ್ರವಚನ ಮಾಡ್ತಿರೋ ಅದರಿಂದ ತೆಂಗಿನಕಾಯಿ ಪವಾಡ ನಡೆಯುತ್ತದೆ. ಪವಾಡ ಅಂತಂದರೆ ತೆಂಗಿನಕಾಯಿಯಲ್ಲಿ ಅರಿಶಿನ ಉಜ್ಜಿರುತ್ತೇವೆ. ಅದೇ ತೆಂಗಿನಕಾಯಿನ ಉಜ್ಜಿ ಅರಿಶಿನ ಉಜ್ಜಿದಾಗ ಆ ಭಕ್ತಿ ಭಾವಗಳಿಂದ ಆ ಕನಕ ದೇವರನ್ನು ಮತ್ತು ಬೀರೇಶ್ವರನನ್ನು ಸಿದ್ದೇಶ್ವರನಂತೂ ಮತ್ತು ಬತ್ತೇಶ್ವರನಂತೂ ಎಲ್ಲ ದೇವತೆಗಳನ್ನು ಆರಾಧಿಸಿ ಮತ್ತು ವೀರಭದ್ರ ದೇವರ ಖಡ್ಗವನ್ನು ಪ್ರವಚನ ಮಾಡಿದಾಗ ಆ ಭಕ್ತಿ ಭಾವದಿಂದ ಆ ತೆಂಗಿನಕಾಯಿ ತಲೆ ಮೇಲೆ ಕಾಯಿಬಿಟ್ಟಾಗ ಅದು ಓಪನಾಗಿ ಒಡೆದೋಗುತ್ತೆ. ಅದರಿಂದ ಭಕ್ತಿ ಭಾವ ಬಹಳ ಮುಖ್ಯವಾದದ್ದು ಕನಕ ಭವನದಿಂದ. ಅದರಿಂದ ಇಷ್ಟನ್ನು ನಾವು ಹೇಳಬಲ್ಲೆ. ವೀರದೇವರು ನಮ್ಮ ಬತ್ತೇದೇವರು ನಮ್ಮ ಸಿದ್ದೇದೇವರು ನಮ್ಮ ಕುರುಬರ ಪವಾಡದಲ್ಲಿ ಭಕ್ತಿಯಿಂದ ಕಾಯಿ ಶಿವನ ಕಾಯಿ ಬ್ರಹ್ಮನ ಕಾಯಿ ಪರಮೇಶ್ವರನ ಕಾಯಿ ಪಾರ್ವತೀದೇವಿ ಕಾಯಿ ವೀರಭದ್ರನ ಕಾಯಿ ನಮ್ಮ ಬಸವೇಶ್ವರನ ಕಾಯಿ ಈ ಕಾಯಿನಿಂದ ಈ ಪವಾಡದಿಂದ ಭಕ್ತಿಯಿಂದ ಪೂಜೆ ಮಾಡಿ ಅವರನ್ನು ಆಧರಿಸಿದರೆ ಎಲ್ಲ ಭಕ್ತಾದಿಗಳಿಗೆ ವರವನ್ನು ಕೊಟ್ಟು ದಯಪಾಲಿಸುವನು ನಮ್ಮ ವೀರಭದ್ರನು. ಆಗಲೇ ಕುರುಬರ ಪವಾಡವು ಆಲದ ಮರದ ಕೆಳಗೆ ಕುರುಬರ ದೊಡ್ಡಿಯಲ್ಲಿ ನಮ್ಮ ಕನಕನು ಬಂದು ವೀರಭದ್ರನನ್ನು ಹೇಳಿ ವೀರಭದ್ರ ವೀರಭದ್ರನು ನಮ್ಮ ಕನಕನಿಗೆ ಕನಕನು ವೀರಭದ್ರನಿಗೆ ಕುರಿಯನ್ನು ಕೊಟ್ಟು ಆ ಕುರಿಯಿಂದ ನೀನು ಈ ಕಾಯಿ ಒಡೆದರೆ ಏನಾದದ ಅಂತ ಹೇಳಿದರೆ ಈ ಕಾಯಿ ನಿನ್ನ ಕುರಿ ತಲೆ ಬುರುಡಿಯಾಗಲಿ ಎಂದು ವರವನ್ನು ಕೊಟ್ಟನಯ್ಯ ವೀರಭದ್ರನು.